ఎల్గూ నమస్కారం వెల్కమ్ టు మై ఛానల్ రైట్ దే బ్రైట్ ఐడియాస్ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೈಟ್ ತೇಜು ಸ್ಪ್ರೈಟ್ ಐಡಿಯಾಸ್ ನಾನು ನಿಮ್ಮ ತೇಜು ಇವತ್ತು ಶನಿವಾರ ಮಾರ್ನಿಂಗ್ ಒಂಬತ್ತು ಗಂಟೆ ಆಗಿದೆ ಇವಾಗ ನಾನು ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬೇಗ ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದು ಅಷ್ಟೇ ಮತ್ತೆ ನಾನಿಬ್ರು ಹೊರಗಡೆ ಹೋಗೋಣ ಅಂತ ಹಸ್ಬೆಂಡ್ ಶಬರಿ ಮಲೆಗೆ ಹೋಗಿದ್ರಿಂದ ಆಟೋದವ್ರಿಗೆ ಹೇಳಿದ್ದೀನಿ ಸೊ ಆಟೋದವರು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ಬುಕ್ ಮಾಡಿದ ಎಲ್ಲ ಐಟಮ್ಸ್ಗಳು ಇದೇ ಟೈಮ್ಗೆ ಬಂತು ಸೊ ಫೋನ್ಪೇನ ಮಾಡಿ ಮತ್ತೆ ನಾನು ಇದನ್ನೆಲ್ಲ ಮನೆಗೆ ತೊಗೊಂಡೋಗಿಟ್ಟು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗಿದೆ ಕ್ವಾಲಿಟಿ ಅಂತ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ಇರಿ ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ಏನಾದರೂ ಗೆಸ್ಟ್ ಮಾಡ್ತೀರಾ ಏನು ತೇಜು ಯೂನಿಫಾರ್ಮ್ ಹಾಕ್ಕೊಂಡೇ ಕರ್ಕೊಂಡು ಇದ್ದೀರಾ ಇನ್ನು ಎಲ್ಲಿಗೆ ಅಂತ ನಮಗೆ ಕೇಳ್ತಾ ಇದ್ದೀರಲ್ಲ ಎಸ್ ಇವರೈಟ್ ನಾವಿವಾಗ ಸ್ಕೂಲ್ಗೆ ಇದ್ದೀವಿ ಫಂಕ್ಷನ್ ಇದೆ ಟ್ಯಾಗ್ಲೈನ್ ನೋಡ್ತಾ ಇದ್ದೀರಲ್ಲ ಸ್ವಾಭಿಮಾನ್ ಪುರಸ್ಕಾರ ಇವಾಗ ನಾವು ಫಂಕ್ಷನ್ ಹಾಲ್ಗೆ ಬಂದ್ವಿ ಆಲ್ರೆಡಿ ಪ್ರೋಗ್ರಾಮ್ ಶುರು ಮಾಡಿದ್ದಾರೆ ಲೇಟ್ ಆಗಿದ್ದರಿಂದ ನಾವು ಟ್ವೆಂಟಿ ಹವರ್ಸ್ ಹಿಂದೇನೇ ಕೂತಿದ್ದೀವಿ ಬೇಗ ಬಂದಿದ್ದರೆ ವಿಡಿಯೋ ಕ್ವಾಲಿಟಿ ಇನ್ನೂ ಚೆನ್ನಾಗಿರೋದಲ್ವ ಸ್ಟೇಜ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಲರ್ ಪೇಪರ್ನಿಂದ ಬೆಲೂನ್ ಬೊಕ್ಕೆನ ಮಾಡಿ ಸ್ಮೈಲಿನ ಡ್ರಾ ಮಾಡಿರೋದ್ರಿಂದ ಇದು ಸ್ಟೇಜ್ಗೆ ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ ನಾವು ಬಂದ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಋಷ್ವಿನಿಗೆ ಪ್ರೈಸ್ನ ಅನೌನ್ಸ್ ಮಾಡಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಅವ್ನ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಬಂದಿರೋದು ಹಾಗೆ ಸ್ಕೂಲ್ ಪ್ರಿನ್ಸಿಪಾಲ್ ಮ್ಯಾಮ್ ಮತ್ತು ಅವ್ರ ಕ್ಲಾಸ್ ಟೀಚರ್ ಜೊತೆಗೆ ಒಂದು ಫೋಟೋನ ತೆಗೆಸ್ಕೊಂಡು ಅತ್ತೆ ಅವ್ರು ತುಂಬ ಖುಷಿಯಾಗಿ ಮೊಮೆಂಟನ್ನು ನೋಡ್ತಾ ಇದ್ದಾರೆ ಎಲ್ಲ ಫಂಕ್ಷನ್ನ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮೊಮೆಂಟನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಈ ವರ್ಷ ಶ್ರೀರಾಮ ಮಂದಿರ ಇನೋಗ್ರೇಷನ್ ಆಯ್ತಲ್ವ ಇದೇ ಕಾನ್ಸೆಪ್ಟನ್ನ ಇಟ್ಕೊಂಡವರು ಬಾಲರಾಮರ್ ಫೋಟೋ ಹಾಗೆ ರಾಮ ಮಂದಿರ ಫೋಟೋನ ಅಟ್ಯಾಚ್ ಮಾಡಿ ಮೊಮೆಂಟೋನ ರೆಡಿ ಮಾಡಿದ್ದಾರೆ ಹತ್ತತ್ರ ತ್ರೀ ತೌಸಂಡ್ ಮೊಮೆಂಟೋಸ್ನ ರೆಡಿ ಮಾಡಿದ್ರಂತೆ ಸೊ ಸ್ಕೂಲ್ ಟ್ರಸ್ಟ್ನವ್ರಿಗೆ ಮತ್ತು ಈ ಮೊಮೆಂಟ ರೆಡಿ ಮಾಡಿದ ಎಲ್ರಿಗೂ ನಾವು ಈ ವಿಡಿಯೋದ ಮೂಲಕ ಹಾರ್ಟಿ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಆನ್ಲೈನಲ್ಲಿ ನಾವೇನಾದರೂ ತರಿಸಿದ್ವಿ ಅಂತ ಹೇಳಿದರೆ ಎಷ್ಟು ಬೇಗ ಅದನ್ನು ಅನ್ಬಾಕ್ಸ್ ಮಾಡ್ತೀವಿ ಅಂತ ಅದರಲ್ಲೂ ನಾವು ಹೆಣ್ಮಕ್ಳು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀವಿ ಬಿಸಿಲಿನಲ್ಲಿ ಬಂದಿದ್ದರಿಂದ ಫಂಕ್ಷನ್ ಮುಗಿಸ್ಕೊಂಡು ಸೊ ನಾನು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಅನ್ಬಾಕ್ಸ್ ಮಾಡೋಣ ಅಂತ ದೊಡ್ಡವನು ಮತ್ತು ಚಿಕ್ಕವ್ರಿಬ್ಬರನ್ನು ಮಲಗಿಸ್ದೇ ಇಲ್ಲ ಅಂದರೆ ಅವರಿಬ್ಬರು ಅನ್ಬಾಕ್ಸ್ ಮಾಡುವಾಗ ತುಂಬಾ ಹಠ ಮಾಡ್ತಾರೆ ಅಂತ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಗಳನ್ನ ಅಫೋರ್ಡಬಲ್ ಪ್ರೈಸ್ನಲ್ಲಿ ಡೈಲಿ ಡೀಲ್ಸ್ ಲಿಂಕ್ನಲ್ಲಿ ಬಿಟ್ಟಿರ್ತಾರೆ ಸೊ ಹತ್ತಿರ ನನಗೆ ಒಂದೊಂದು ಪ್ರಾಡಕ್ಟು ಒನ್ ಫಾರ್ಟಿ ಒನ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಸಿಕ್ಕಿದೆ ನಾನು ಇವಾಗ ತೋರಿಸ್ತಾ ಇರೋದು ಬೆಡ್ ಸ್ಪ್ರೆಡ್ಡು ವೈಟ್ ಮತ್ತು ಬ್ಲ್ಯಾಕು ರೆಡ್ ಮಿಕ್ಸ್ ಇದೆ ಇದು ಕಾಟನ್ ಬ್ಲೆಂಡೆಡ್ ಬೆಡ್ ಸ್ಪ್ರೆಡ್ಡು ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿಯೇ ಯೂಸ್ ಮಾಡೋದ ಬದಲು ಒಂದು ಸಲ ನೀರಿಗಾಕಿ ವಾಶ್ ಮಾಡಿ ನಂತರ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಪ್ರೈಸ್ ಬಂದು ನನಗೆ ಒನ್ ಫಾರ್ಟಿ ಒನ್ ರುಪೀಸ್ಗೆ ಸಿಕ್ತು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಳ್ಳೆ ಕ್ವಾಲಿಟಿ ಬೆಡ್ ಸ್ಪ್ರೆಡ್ನ ಕಡಿಮೆ ಬೆಲೆಗೆ ತಗೊಳ್ಬೇಕು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ರೈಟ್ ತೇಜು ಸ್ಪ್ರೈಟ್ ಐಡಿಯಾಸ್ನ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇವಾಗ ತೋರಿಸ್ತಾ ಇರೋದು ಡೋರ್ ಕರ್ಟನ್ ಸೆಟ್ಟು ಇದು ಒನ್ ಪೇರಿಗೆ ನನಗೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ಗೆ ಸಿಕ್ಕಿದೆ ಸೆವೆನ್ ಫಿಟ್ ಕರ್ಟನ್ ಸೆಟ್ ಇದು ಮೆಟೀರಿಯಲ್ ಬಂದು ಪೋಲಿಸ್ಟರ್ ಮೆಟೀರಿಯಲು ತುಂಬಾ ಚೆನ್ನಾಗಿದೆ ಹಾಗೆ ಕರ್ಟನ್ದು ಹೈಲೈಟ್ಸ್ ಅಂದ್ರೆ ರಿಂಗ್ಸ್ ಲಾಕಿಂಗ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇರಬಹುದು ನನಗಂತೂ ತುಂಬಾನೇ ಇಷ್ಟ ಆಯಿತು ಈ ಕರ್ಟನ್ ಸೆಟ್ಟು ಇದನ್ನ ಲಿವಿಂಗ್ ರೂಮ್ಗೆ ಹಾಕೋಣ ಅಂತಿದ್ದೀನಿ ನೆಕ್ಸ್ಟ್ ಓಪನ್ ಮಾಡ್ತಾ ಇರೋ ಕವರ್ ನಲ್ಲಿ ಏನಿದೆ ಓ ಇದು ಕೂಡ ಬೆಡ್ ಸ್ಪ್ರೆಡ್ ಕ್ವೀನ್ ಸೈಜು ಋಷ್ವಿನ್ ತುಂಬಾನೇ ಇಷ್ಟಪಟ್ಟು ನನಗೆ ಬೇಕೇ ಬೇಕು ಅಂತ ಹಠ ಮಾಡಿ ತರಿಸ್ಕೊಂಡಿರೋದು ಇದ್ರದ್ದು ರೇಟ್ ಬಂದು ಒನ್ ತರ್ಟಿ ರುಪೀಸು ಮಿಕ್ಕಿ ಇಮೇಜ್ ಇರೋದನ್ನ ನೋಡಿ ಚೆನ್ನಾಗಿದೆ ಪಾಪ ನಂಗೆ ಆರ್ಡ್ರ್ ಮಾಡಿಕೊಡು ಅಂತ ಹಠ ಮಾಡಿ ತರಿಸ್ಕೊಂಡ ಮಕ್ಕಳು ಕಾಟನ್ ನೋಡ್ತಾ ನೋಡ್ತಾ ಅದ್ರದ್ದು ಇಮೇಜಸ್ ಎಲ್ಲಾದರೂ ನೋಡಿದ್ರು ಅಂದರೆ ಬ್ಯಾಕ್ ಪ್ಯಾಕ್ನಲ್ಲಿ ಈ ಥರ ಬೆಡ್ ಬೆಡ್ಗಳಲ್ಲಿ ನೋಡ್ತು ಅಂದರೆ ನಮಗೆ ಬೇಕೇ ಬೇಕು ಅಂತ ಹೇಳ್ತಾರೆ ಸೊ ಇದ್ರದ್ದು ಮೆಟೀರಿಯಲ್ ಬಂದು ಕಾಟನ್ ಬ್ಲೆಂಡೆಡು ಕಾಟನ್ ಬ್ಲೆಂಡೆಡ್ ಆಗಿರೋದ್ರಿಂದ ಐ ಥಿಂಕ್ ನಾನು ಕಲರ್ ಫೇಡ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಿಗ್ ಸೈಜ್ದು ಮಿಕ್ಕಿ ಇಮೇಜ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಾವು ಕೊಟ್ಟಿರೋ ಬೆಲೆಗೆ ಒಳ್ಳೆ ಪ್ರಾಡಕ್ಟ್ಸೇ ಸಿಕ್ತು ಅಂತ ಅನ್ಕೋತಾ ಇದೀನಿ ನೆಕ್ಸ್ಟ್ ಓಪನ್ ಮಾಡ್ತಾ ಇದ್ದೀನಿ ಇನ್ನೊಂದು ಕವರ್ನ ಇದು ಕೂಡ ಕರ್ಟನ್ ಸೆಟ್ಟು ರಾಯಲ್ ಕಲರ್ ಕರ್ಟನ್ ಸೆಟ್ನ ಬುಕ್ ಮಾಡಿದೆ ಇದು ಸೋಫಾಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಕಲರ್ನ ಬುಕ್ ಮಾಡಿದೆ ಇದು ಮೆಟೀರಿಯಲ್ ಬಂದು ಸೆಮಿ ಪಾಲಿಸ್ಟರ್ ಫ್ಲೋರಲ್ ಡಿಸೈನ್ ಕರ್ಟನ್ ಸೆಟ್ ಇದು ಹಾಫ್ ಸೆಟ್ ಬಂದು ಪ್ಲೇನ್ ಇದೆ ಮತ್ತೆ ಇನ್ನ ಹಾಫ್ ಬಂದು ನಮಗೆ ಫ್ಲೋರಲ್ ಡಿಸೈನ್ ಬಂದಿದೆ ಇದು ವಿಂಡೋ ಸೆಟ್ಟು ರಿಂಗ್ಸ್ ಲಾಕ್ಸ್ ಕೂಡ ಚೆನ್ನಾಗಿ ಹಾಕಿದ್ದಾರೆ ನನಿಗಂತೂ ಈ ಕಾಟನ್ ಸೆಟ್ ತುಂಬ ಇಷ್ಟ ಆಯಿತು ಕಲರು ಕೂಡ ನೀವೇ ನೋಡ್ಬೋದು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬಾ ತಿಕ್ಕಾಗಿದೆ ಸ್ವಲ್ಪ ಶೈನ್ ಬರುತ್ತೆ ಇದು ಪಾಲಿಸ್ಟರ್ ಮೆಟೀರಿಯಲ್ ಆಗಿರೋದ್ರಿಂದ ಹಾಗೆ ಬಾಳ್ಗೆ ಕೂಡ ನಮಗೆ ಲಾಂಗ್ ಟೈಮ್ ಬರುತ್ತೆ ಈಗ ನಾನು ಓಪನ್ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಬೆಡ್ ಸ್ಪ್ರೆಡ್ಡು ಯಾರಾದರೂ ಗೆಸ್ಟ್ಸ್ ಬಂದಾಗ ನಾವು ಹಾಕ್ಕೊಳ್ಬೋದು ಕ್ವೀನ್ ಸೈಜ್ ಬೆಡ್ ಸ್ಪ್ರೆಡ್ ಇದು ಟೂ ಪಿಲ್ಲೋ ಕವರ್ಸ್ ಕೂಡ ಕೊಟ್ಟಿದ್ದಾನೆ ಈ ಬೆಡ್ ಸ್ಪ್ರೆಡ್ಗೆ ಪಾಂಡಾ ಡಿಸೈನ್ ಕೂಡ ಇದೆ ಪಾಂಡಾ ನೀವು ನೋಡ್ಬೋದು ನನಗೆ ಇದ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿ ಅನ್ನಿಸ್ತು ಮೆಷಿನ್ ವಾಷ್ ಕೂಡ ಮಾಡ್ಕೊಳ್ಬೋದು ಪ್ಯಾಟರ್ನ್ ತುಂಬ ಚೆನ್ನಾಗಿದೆ ನನಗೆ ಕಡಿಮೆ ರೇಟ್ನಲ್ಲೇ ಸಿಕ್ಕಿದೆ ಪಾಂಡದು ಫೇಸ್ ಪ್ರಿಂಟ್ ಕೂಡ ಚೆನ್ನಾಗಿ ಹಾಕಿದ್ದಾರೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಈ ಟೈಮ್ಗೆ ಯೂಸ್ಫುಲ್ ಬೆಡ್ ಸ್ಪ್ರೆಡ್ ಅಂತಲೇ ಹೇಳ್ಬೋದು ನಾನು ಬುಕ್ ಮಾಡಿದ ಎಲ್ಲ ಐಟಮ್ಸ್ಗಳದ್ದು ಪ್ಯಾಟರ್ನು ಹಾಗೆ ಮೆಟೀರಿಯಲು ಮತ್ತು ರೇಟ್ ವೈಸ್ ಕೂಡ ತುಂಬ ಗುಡ್ ಅನ್ನಿಸ್ತು ಸೋ ಸ್ನೇಹಿತರೆ ಇದು ಇವತ್ತಿನ ನನ್ನ ವೀಡಿಯೋ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗಿದ್ರೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್